ಇಲ್ಲಿ ಸಿಪಿ ಯೋಗೇಶ್ವರ್ಗೆ ಯಾಕೆ ಕೊಡ್ಬೇಕು ಅಂದ್ರೆ ಅಭಿವೃದ್ಧಿಯ ರಾಜಕಾರಣಿ ಕೆಲಸವನ್ನ ಸಿ ಪಿ ಯೋಗೇಶ್ವರ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಬೆಂಗಳೂರಿಂದ ಮೈಸೂರು ವರ್ಗುನು ಬಿಜೆಪಿ ಅಂತ ಇರೋದೆ ಜಿಲ್ಲೆಯಲ್ಲಿ ಅದು ಯೋಗೇಶ್ವರ್ ಇರೋದ್ರಿಂದ ನಾವೆಲ್ಲ ಬಿಜೆಪಿ ಬಿಜೆಪಿಗೆ ರಾಜೀನಾಮೆ ಕೊಡ್ತೀವಿ ಯೋಗೇಶ್ವರ್ ಅವ್ರಿಗೆ ಕೊಡ್ಲೇಬೇಕು ಅಂತ ಪ್ರಬಲವಾಗಿ ಹೇಳ್ತಾ ಇದೀವಿ ಕೊಟ್ಟಿಲ್ಲ ಅಂತ ಅಂದ್ರೂನು ನಾವು ಎಲೆಕ್ಷನ್ ಮಾಡ್ಲೇಬೇಕಾಗ್ತದೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಶುಭ ಕೋರುವರು ದಿಲೀಪ್ ಕುಮಾರ್ ಸಿನಿ ಮಾಲೀಕರು ಬಿಜೆಪಿಯ ಮಾಧ್ಯಮ ವಕ್ತಾರರು ಸಿದ್ದೇಗೌಡರು ಇದ್ದಾರೆ ಸರ್ ನಮಸ್ತೆ ಈಗಾಗಲೇ ಏನು ಪದಾಧಿಕಾರಿಗಳ ಸಭೆಯನ್ನ ನಡೆಸಿದ್ರಿ ಸೊ ಆ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳ ಒಕ್ಕರ್ನ ಏನು ಕೂಗು ಏನಂತ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಸೊ ಈ ಬಗ್ಗೆ ಏನ್ ಹೇಳ್ತಾರೆ ಇಷ್ಟೆಲ್ಲ ಏನು ತಾವು ಒತ್ತಡ ಹೇರುವಂತ ಆಗುವಂತ ಪರಿಸ್ಥಿತಿ ನಿರ್ಮಾಣ ಹೋಗಕ್ಕೆ ಕಾರಣ ಇದು ಒತ್ತಡ ನಿರ್ಮಾಣ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಏನು ಆಗಲಿಲ್ಲ ಇದು ಎನ್ ಡಿ ಎ ಮೈತ್ರಿಕೂಟ ಆಗಿರೋದ್ರಿಂದ ಇಲ್ಲಿ ಎರಡು ಬಾರಿ ಕುಮಾರಸ್ವಾಮಿ ಅವರು ಗೆದ್ದಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾತ್ರ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ವಿನಃ ಇಲ್ಲಿ ಟಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲಬೇಕು ಎನ್ನು ರೀತಿಯಲ್ಲಿ ಅವ್ರು ಕೇಳ್ತಾ ಇಲ್ಲ ಇಲ್ಲಿ ಸಿ ಪಿ ಯೋಗೇಶ್ವರ್ಗೆ ಯಾಕೆ ಕೊಡಬೇಕು ಅಂದರೆ ಕಳೆದ ಇಪ್ಪತ್ತು ವರ್ಷಗಳ ಕಾಲ ಚನ್ನಪಟ್ಟಣದಲ್ಲಿ ತನ್ನದೇ ಆದಂತಹ ಕಾರ್ಯಚಟುವಟಿಕೆಯನ್ನು ಸಮಾಜ ಸೇವೆಯನ್ನು ಮತ್ತು ಜನಪರ ಕಾಳಜಿ ಮತ್ತು ಇಚ್ಛಾಶಕ್ತಿಯ ರಾಜಕಾರಣಿ ಮತ್ತು ಅಭಿವೃದ್ಧಿಯ ರಾಜಕಾರಣಿ ಕೆಲಸವನ್ನು ಸಿ ಪಿ ಯೋಗೇಶ್ವರ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತೇಳಿದ್ರೆ ಎರಡು ಸಾವಿರದ ಹನ್ನೊಂದರಲ್ಲೇ ಸಂದರ್ಭದಲ್ಲಿ ಅರಣ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಆಗ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಸರ್ಕಾರ ರಾಜ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭ ಇಡೀ ರಾಜ್ಯಾದ್ಯಂತ ಭೀಕರ ಬರಗಾಲದಂಥ ಸಂದರ್ಭದಲ್ಲಿ ನಮ್ಮ ಚನ್ನಪಟ್ಟಣಕ್ಕೆ ಸುಮಾರು ಮುನ್ನೂರ ಕೋಟಿ ಹೆಚ್ಚು ಅನುದಾನವನ್ನು ತಂದು ಸಂಪೂರ್ಣವಾಗಿ ಚನ್ನಪಟ್ಟಣದ ಕಟ್ಟೆ ಕಡೆಯ ಗ್ರಾಮದ ತನಕ ನೀರಾವರಿ ಯೋಜನೆಯನ್ನು ಮಾಡಿರೋದೇ ಇವತ್ತು ನಮ್ಮ ತಾಲೂಕು ಸಂಪತ್ಪರಿತ ತಾಲೂಕು ಸಮೃದ್ಧಿ ತಾಲೂಕು ಅದರಲ್ಲಿ ವಿಶೇಷವಾಗಿ ಇವತ್ತು ಯಾವುದೇ ಒಂದು ಮನೆಯಲ್ಲಿ ಅಕೌಂಟಲ್ಲಿ ಒಬ್ಬ ಮಹಿಳಾ ಅಕೌಂಟಲ್ಲಿ ಇವತ್ತು ಹಣವನ್ನು ತೆಗೆದು ನೋಡಿದ್ರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಣವನ್ನು ರಿಸರ್ ಇಟ್ಟಿರುವಂಥ ಸಂದರ್ಭ ಅದಕ್ಕೆ ಕಾರಣ ನಮ್ಮ ಹೈನುಗಾರಿಕೆ ನಮ್ಮ ತೋಟಗಾರಿಕೆ ಅದೇ ರೀತಿ ನಮ್ಮ ತೆಂಗು ಅದರ ಜೊತೆಗೆ ವ್ಯವಸಾಯ ಇದೆಲ್ಲ ಚಟುವಟಿಕೆ ಇರೋದರಿಂದ ನಮ್ಮ ತಾಲೂಕು ಅಭಿವೃದ್ಧಿಗೆ ನೇರವಾದ ಕಾರಣ ಸಿ ಪಿ ಯೋಗೇಶ್ವರು ಜೊತೆಗೆ ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೊರತೆ ಇದೆ ಯಾವ ರೀತಿ ಅಭಿವೃದ್ಧಿ ಏನಾಗಬೇಕು ಅನ್ನೋದೆಲ್ಲ ಇರೋ ಗೊತ್ತಿರೋದ್ರಿಂದ ಇಲ್ಲಿ ನಮಗೆ ಒತ್ತಡದಲ್ಲ ಇದು ಒಂದು ಮಹದಾಸೆಯಿಂದ ಯೋಗೇಶ್ವರ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಒಂದು ಅಷ್ಟೇ ಇನ್ನೇನಿಲ್ಲ ಎಸ್ ಒತ್ತಡ ಹೇರ್ತಾ ಇಲ್ಲ ಅಂತ ಅಂದ್ರಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಇವತ್ತಿನ ಪದಾಧಿಕಾರಿಗಳ ಸಭೆಯನ್ನು ಏನು ನಾವೆಲ್ಲ ಕೂಲಂಕುಷವಾಗಿ ಗಮನಿಸಿದ್ರೆ ತಾವೆಲ್ಲ ಏನು ಪದಾಧಿಕಾರಿಗಳು ಏನು ಕುತ್ಕೊಂಡು ಮಾತಾಡಿರುವಂಥ ವಿಚಾರ ಅಂತಂದರೆ ಇನ್ ಕೇಸ್ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ಸ್ಪರ್ಧೆ ಮಾಡ್ತೀವಿ ಜೆಡಿಎಸ್ ಅವ್ರ ಪಾಡಿಗೆ ಅವ್ರು ಸ್ಪರ್ಧೆ ಮಾಡಲಿ ಅಂತ ಈ ಥರದ ವಿಚಾರ ಬರೋ ಕಾರಣ ಈಗ ಏನಾಗಿದೆ ಅಂತಂದರೆ ನಮ್ಮ ತಾಲೂಕಿನಲ್ಲಿ ಬಿ ಜೆ ಪಿ ಪಕ್ಷ ಸದೃಢವಾಗಿರೋದು ಒಂದೇ ಒಂದು ಕಾರಣದಿಂದ ತದನಂತರ ಕನಕಪುರ ಮತ್ತು ರಾಮನಗರ ಮಾಗಡಿಯಲ್ಲಿ ಅವ್ರ ಪಾರ್ಟಿ ಆಗಿರೋದ್ರಿಂದ ಕಳೆದ ಚುನಾವಣೆಯಲ್ಲಿ ಅವರ ಮಗ ರಾಮನಗರದಲ್ಲಿ ಸೋತಿರೋದ್ರಿಂದ ಅವ್ರ ಹಿಂದೆ ಅವ್ರ ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲಿ ಉಳಿಸ್ಕೊಳ್ಳೋಕ್ಕಾಗಲ್ಲ ನೆಕ್ಸ್ಟು ಅಲ್ಲಿ ನಿಂತ್ಕೊಳ್ಳಿ ಈ ಕ್ಷೇತ್ರ ಬಿ ಜೆ ಉಳಿದ ಬಿಡಲಿ ಕೂಡ ಅವ್ರು ನಿಂತ್ಕೊಳ್ಬೋದು ರಾಮ್ ಮಾಗಡಿಯಲ್ಲೂ ನಿಂತ್ಕೊಳ್ಬೋದು ಆದರೆ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಗೆ ಆಲ್ರೆಡಿ ನಾವು ಬಿ ಜೆ ಪಿಲಿ ಇಲ್ಲಿ ಮಿನಿಸ್ಟ್ರ್ ಆಗಿದ್ದೀವಿ ಕಳೆದ ಚುನಾವಣೆಯಲ್ಲಿ ಅರವತ್ತೈದು ಸಾವಿರದಿಂದ ಎಂಬತ್ತು ಸಾವಿರಕ್ಕೂ ಬಂದಿದ್ದೀವಿ ಅಲ್ಲಿ ಯಾವುದೋ ಒಂದು ಕುಮಾರಸ್ವಾಮಿಯವರು ಒಂದು ಸಿ ಎಮ್ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಮಾತ್ರ ಒಂದು ಕೂದಲೆಳೆಯ ಗಾತ್ರದಲ್ಲಿ ಗೆಲುವಿನ ಅಂತರ ಮಿಸ್ ಆಗಿದ್ದೀವಿನ ನಾವು ಅಂಕಿಅಂಶದಲ್ಲಿ ನೈತಿಕವಾಗಿ ನಾವು ಬಿಜೆಪಿ ಈ ಕ್ಷೇತ್ರದಲ್ಲಿ ಯೋಗೇಶ್ವರ್ ಗೆದ್ದಿದ್ದಾರೆ ನೀವು ಬಿಜೆಪಿಯವರು ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಬೇಕು ಜೆ ಡಿ ಎಸ್ನಲ್ಲಿ ನಿಖಿಲ್ ಅವ್ರಿಗೆ ಟಿಕೆಟ್ ಬೇಕು ಅಂತ ಏನಾದರೂ ಪೈಪೋಟಿ ಈ ಥರದ್ದು ನಡೀತಾ ಇದ್ರೆ ವಿಚಾರಗಳು ಮೈತ್ರಿ ಅಂತ ಏನು ಇಷ್ಟು ದಿನ ಹೇಳ್ಕೊಂಡು ಬಂದಿದ್ರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಮೈತ್ರಿ ಅದು ಎಲ್ಲಿ ಮೈತ್ರಿ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ವಿಚಾರ ಹಾಗೆ ಈ ಮೈತ್ರಿ ಪಾಲನೆ ಆಗುತ್ತೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಅದು ಬಹುಶಃ ಏನಾದರೂ ಕೂಡ ನಮ್ಮ ತಾಲೂಕಿನಲ್ಲಿ ಏನಾದರೂ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಬಹುಶಃ ಮೈತ್ರಿ ಇಲ್ಲಿಂದನೇ ಆರಂಭ ಆಗಿತ್ತು ಬಹುಶಃ ಇಲ್ಲಿಂದನೇ ಅವನತಿಯ ಆದಿಯ ಮೊದಲ ಹೆಜ್ಜೆ ಶುರು ಆಗಬಹುದೇನೋ ಎನ್ನುವಂಥ ಸಂದರ್ಭ ಸನ್ನಿವೇಶ ಮರಿಕಳಿಸುವುದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಸಂದೇಹ ಇಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದಾದಂತಹ ಒಟ್ಟು ಒಗ್ಗಟ್ಟಾದಂತಹ ಈ ಒಂದು ಮೈತ್ರಿ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಮುರಿದು ಬಿಡುವಂತ ಸಾಧ್ಯತೆ ಇದೆ ಅಂತ ಹೇಳ್ತೀರಾ ಅದು ಪರಿಸ್ಥಿತಿಗೆ ಅನುಗುಣವಾಗಿ ಪರಿಸ್ಥಿತಿ ಆ ರೀತಿ ಅನುಗುಣ ಸಿಕ್ಕಿಲ್ಲ ಅಂತಾನೆ ಆಗುತ್ತೆ ಆಗದ್ರಲ್ಲಿ ಯಾವುದೇ ರೀತಿಯಾದಂತಹ ಒಂದು ದಾರಿ ಒಂದು ಊಹಾಪೋಹ ಸಂದರ್ಭ ಸನ್ನಿವೇಶಗಳು ಈಗಾಗಲೇ ಚನ್ನಪಟ್ಟಣದಲ್ಲಿ ಸಾರ್ವಜನಿಕ ವಲಯದಲ್ಲೇ ಕೇಳಿ ಬರ್ತಾ ಇದೆ ಪಕ್ಷದ ಮುಖಂಡರು ಬೇಡ ಸಾರ್ವಜನಿಕ ವಲಯದಲ್ಲೇ ಕೇಳಿ ಬರ್ತಾ ಇದೆ ಯೋಗಾದ್ರೂ ಹೇಗಾದ್ರೂ ಆಕಸ್ಮಿಕವಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ಎನ್ ಡಿ ಎ ಮೈತ್ರಿಕೂಟದಿಂದ ಟಿಕೆಟ್ ಸಿಗ್ಲಿಲ್ಲ ಅನ್ನೋದೇ ಆದರೆ ಬಹುಶಃ ಇದು ಮೈತ್ರಿ ಇಲ್ಲಿಂದ ಮುರಿದು ನಾಂದಿನೂ ಇರ್ಬೋದೇನೋ ಅಂತ್ಯನೂ ಆಗ್ಬೋದು ಪ್ರಾರಂಭನೂ ಆಗ್ಬೋದು ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಮುಂದಿನ ದಿನಗಳಲ್ಲಿ ಆದರೂ ಆಗಬಹುದು ಒಬ್ಬ ಪಕ್ಷದ ವಕ್ತಾರನಾಗಿ ಹೇಳೋಕ್ಕೆ ಹೇಳ್ಬೋದು ಅಷ್ಟೇ ಆಗ್ಬೋದು ಪಕ್ಷದಲ್ಲೇ ಸ್ವಪಕ್ಷದಲ್ಲೇ ಏನು ಸಿ ಪಿ ಯೋಗೇಶ್ವರ ಅವರಿಗೆ ಟಿಕೆಟ್ ನಿರಾಕರಣೆ ಆಗ್ತಾ ಇದೆ ಅನ್ನುವಂಥ ಮಾತು ಅಂದರೆ ಜಿಲ್ಲಾ ಅಥವಾ ಏನು ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲ ಅಥವಾ ಹಳೆ ಮೈಸೂರು ಭಾಗದಲ್ಲ ಓವರಾಲ್ ಏನು ಹೈಕಮಾಂಡ್ ಅಂತ ನೋಡೋಕ್ಕೆ ಹೋದರೆ ಅಥವಾ ರಾಜ್ಯ ನಾಯಕರುಗಳು ಯಾರು ಪ್ರಮುಖ ಇದ್ದಾರೆ ಅಲ್ಲಿಂದ ಎಲ್ಲೋ ಸಿ ಪಿ ಯೋಗೇಶ್ವರ್ ಅವರನ್ನ ಏನೋ ಸ್ವಲ್ಪ ಕಡೆಗಣಿಸ್ಲಾಗ್ತಿದೆ ಅಥವಾ ಟಿಕೆಟ್ ಅನ್ನ ಕೊಡುವಂತೆ ಕೊಡದೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದು ಏನು ಹೇಳಿದ್ರಿ ಎಲ್ಲ ರಾಜ್ಯ ಮಟ್ಟದ ನಾಯಕರು ಈಗಾಗಲೇ ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಸ್ವಥ್ ನಾರಾಯಣ್ ಆಗ್ಬೋದು ಸಿ ಟಿ ಅವರಾಗ್ಬೋದು ಉಪ ಸಭಾ ಸಭಾ ನಾಯಕರಾಗಿರ್ತಕ್ಕಂಥ ಅರವಿಂದ ಬೆಲ್ಲದ್ ಆಗ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗ್ಬೋದು ಇವರೆಲ್ಲರೂ ಕೂಡ ಈ ಭಾಗದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷವನ್ನು ಬೇರೂರು ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಬೆಳೆಸಬೇಕಾದ್ರೆ ಸಿ ಪಿ ಯೋಗೇಶ್ವರ್ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈಗಾಗಲೇ ಎರಡು ಬಾರಿ ದೆಹಲಿ ದಂಡಯಾತ್ರೆಯನ್ನು ಮಾಡಿ ಇಡೀ ರಾಜ್ಯ ಬಿ ಜೆ ಪಿ ನಾಯಕರುಗಳೆಲ್ಲರೂ ಕೂಡ ನೇರವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಮೀಡಿಯಾದಲ್ಲೂ ಕೂಡ ಬಂದಿದೆ ಅದರಲ್ಲಿ ಸಿ ಪಿ ಅವರಿಗೆ ಟಿಕೆಟ್ ಕೊಡಬೇಕು ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಒಂದು ವ್ಯವಸ್ಥಿತವಾಗಿ ಬೇರು ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಬೇಕಾದ್ರೆ ಯೋಗೇಶ್ವರ ಸೂಕ್ತ ಅನ್ನೋ ವಿಚಾರವೂ ಕೂಡ ರಾಜ್ಯ ಮಟ್ಟದ ನಾಯಕರಲ್ಲೂ ಗೊತ್ತಿದೆ ಅದೇ ರೀತಿ ಇಲ್ಲಿನ ವಿಷಯಗಳನ್ನು ದೆಹಲಿ ಮಟ್ಟದಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೆ ಆದರೆ ಬಹುಶಃ ದೆಹಲಿ ಮಟ್ಟದಲ್ಲಿಯೂ ಕೂಡ ಇವ್ರಿಗೆ ಅವಕಾಶ ಸಿ ಪಿ ಯೋಗೇಶ್ವರ್ಗೆ ಟಿಕೆಟು ಕೊಡೋದ್ರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ ಅನ್ನೋ ನನ್ನ ಅಭಿಪ್ರಾಯ ಪಿಯ ಚನ್ನಪಟ್ಟಣ ನಗರ ಉಪಾಧ್ಯಕ್ಷರು ನಯನವರಿದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟನ್ನು ಏನು ಕೊಡಬೇಕು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಅನ್ನುವಂತಹ ಕೂಗು ಸೊ ಆ ನಿಟ್ಟಿನಲ್ಲಿ ಅವರನ್ನು ಮಾತಾಡ್ಸ್ತೀನಿ ಸರ್ ಏನು ಹೇಳೋಕ್ಕೆ ಬಯಸ್ರೆ ಮೊದಲೇದಾಗಿ ಏನು ಬೈ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಡೇಟ್ ಒಂದು ಅನೌನ್ಸ್ ಆಗೋದು ಬಾಕಿ ಇದೆ ಸೊ ಟಿಕೆಟ್ ಫೈನಲ್ ಆಗಿ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕೊಡಬೇಕು ಅನ್ನೋಂಥದ್ದು ನಿಮ್ಮ ಏನು ಎಲ್ಲ ಒಕ್ಕರಲ್ಲ ಒಂದು ಇದು ಅಂತ ಸರ್ ಈಡೇರ್ಬೇಕು ಯಾಕೆ ಅಂತ ಅಂದ್ರೆ ಇವತ್ತು ಬೆಂಗಳೂರಿಂದ ಮೈಸೂರು ವರ್ಗುನು ಬಿಜೆಪಿ ಅಂತ ಇರೋದೆ ನಮ್ಮ ತಾ ಜಿಲ್ಲೆಲಿ ಅದು ಯೋಗೇಶ್ವರ್ ಇರೋದ್ರಿಂದ ಇಲ್ಲ ಅಂತ ಅಂದ್ರೆ ಇಲ್ಲಿ ಬೆಂಗಳೂರು ಟು ಮೈಸೂರು ಚನ್ಪಡ್ ಚನ್ನಪಟ್ಟಣ ಬಿಟ್ರೆ ಇನ್ನೆಲ್ಲೂನು ಎಂಬತ್ ಸಾವಿರ ಓಟ್ ತೊಂಬತ್ತು ಸಾವಿರ ಓಟ್ ಅಂತ ಅನ್ಕೊಂಡು ತಗೊಂಡಿರೋ ಇದೇ ಇಲ್ಲ ಹಂಗಾಗಿ ಇವ್ರು ಇಲ್ಲಿ ಪಕ್ಷ ಕಟ್ಲೇಬೇಕು ಬಿಜೆಪಿನ ಅಂತ ಅಂದ್ರೆ ಯೋಗೇಶ್ವರ ಟಿಕೆಟ್ ಕೊಡ್ಲೇಬೇಕಾಗ್ತದೆ ಹಾಗಿದ್ರೆ ಇದು ಕೇವಲ ಸಿಪಿ ಯೋಗೇಶ್ವರ್ ಅವರ ಪ್ರಶ್ನೆ ಅಲ್ಲ ಬಿಜೆಪಿಯನ್ನ ಹಳೆ ಮೈಸೂರು ಭಾಗದಲ್ಲಿ ಕಟ್ಟುವಂತ ಪ್ರಯತ್ನ ಅಂತ ಹೌದು ಹೌದು ಬೆಂಗಳೂರು ಟು ಮೈಸೂರು ಇವತ್ತು ಯೋಗೇಶ್ವರ್ ಒಬ್ಬರೇ ಪ್ರಬಲವಾಗಿರೋದು ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡ್ಲೇಬೇಕು ಪಕ್ಷ ಕಟ್ಬೇಕು ಅಂತ ಅಂದ್ರೆ ಯೋಗೇಶ್ವರ ಕೊಡ್ಲೇಬೇಕಾಗ್ತದೆ ಇದೇ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಟಿಕೆಟ್ ಬಿಟ್ಟು ಕೊಡದೆ ತಮ್ಮ ತಮ್ಮಲ್ಲೇ ಇಟ್ಕೊಳ್ಳೋಣ ಅಥವಾ ಇಲ್ಲೂ ಕೂಡ ತಮ್ಮದೇ ಅಂದ್ರೆ ತಮ್ಮದೇ ಪಕ್ಷದಿಂದ ಒಬ್ರು ಏನು ನಾಯಕರು ಏನು ಅವರ ಸ್ವತಃ ನಿಖಿಲ್ ಕುಮಾರ್ ಸ್ವಾಮಿ ಆಗ್ಬೋದು ಅಥವಾ ಯಾರೇ ಆಗ್ಬೋದು ಇಲ್ಲಿಂದ ಅವರೇ ಆಯ್ಕೆ ಆಗ್ಲಿ ಅನ್ನುವಂತ ಒಂದು ಪ್ರಯತ್ನ ಇದು ಬರೀ ಲೀಡರ್ಗಳು ಯೋಗೇಶ್ ಬರ್ದು ಅವ್ರದ್ದು ಮಾತ್ರ ಅಲ್ಲ ಇಡೀ ತಾಲೂಕಿನ ಜನಗಳನ್ನೇ ಇವತ್ತು ಮನೆಗಳಲ್ಲೇನೆ ಹೇಳ್ತಾ ಇದಾರೆ ಇವತ್ತು ಅವ್ರು ನೀರಾವರಿ ಮಾಡೋದ್ರಿಂದ ಎರಡು ಸಲ ಸೋತು ಇದಾಗಿರೋದ್ರಿಂದ ಈ ಸಲ ಅವ್ರು ಕೊಡ್ಲೇಬೇಕು ಅವ್ರು ನೀರಾವರಿ ಕೆಲಸ ಮಾಡೋದಕ್ಕೆ ಮುಂದುವರಿಬೇಕು ಅಂತಾನೆ ಅವ್ರು ಕೊಡ್ಲೇಬೇಕಾಗ್ತದೆ ಹಾಗಾಗಿ ಅವ್ರಿಗೆ ಈ ಸತಿ ಟಿಕೆಟ್ ಕೊಡಲೇಬೇಕಾಗ್ತದೆ ಕುಮಾರಸ್ವಾಮಿ ಅವರು ಟಿಕೆಟ್ ತಾವೇನು ಬೇಡಿಕೆ ಇಡ್ತಾ ಇದ್ದೀರಾ ಪಕ್ಷದ ಪದಾಧಿಕಾರಿಗಳಾಗಿ ಅದು ಕಾಮನ್ ವಿಚಾರ ಆದರೆ ಜೆ ಡಿ ಎಸ್ ಎಲ್ಲ ಒಂದು ಕಡೆ ಏನು ಚನ್ನಪಟ್ಟಣದಲ್ಲಿ ಸಭೆಗಳನ್ನು ನಡೆಸ್ತಾ ಇರುವಂಥದ್ದು ಕಾರ್ಯಕರ್ತರುಗಳ ಸಭೆಗಳನ್ನು ನಡೆಸ್ತಾ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೇನೆ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಸೊ ಈ ಬಗ್ಗೆ ಏನು ಹೇಳ್ತೀರಾ ಅಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಬೈ ಎಲೆಕ್ಷನ್ಗೆ ಚನ್ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸ್ಪರ್ಧಿ ಆಗ್ತಾರೆ ಅಂತ ಅಲ್ಲ ಅವರು ಈಗ ಇಡೀ ನಾಲ್ಕು ಜಿಲ್ಲೆಯಲ್ಲಿ ನಾಲ್ಕು ತಾಲೂಕಲ್ಲಿ ಎಲ್ಲಿ ಬೇಕಾದ್ರೂ ಅವರು ಎಲೆಕ್ಷನ್ನೇ ಮಾಡ್ಬೋದು ಇಲ್ಲೇ ಮಾಡಬೇಕು ಅಂತೇನಿಲ್ಲ ಈಗ ಆದರೆ ಸ್ವಂತ ಊರು ಸ್ವಂತ ತಾಲೂಕು ಅವ್ರಿಗೆ ಇಲ್ಲಿ ಪಕ್ಷ ಅವರು ಸ್ವಂತ ಅವರು ಇದ್ರೂ ಇಲ್ಲೇ ಹೋದ್ರೂ ಇಲ್ಲೇ ಹಂಗಾಗಿ ಅವ್ರಿಗೆ ಇಲ್ಲೇ ಕೊಡಿ ಅಂತಲೇ ನಾವು ಕೇಳ್ತಾರೆ ಅವರಾದರೆ ಇವಾಗ ರಾಮನಗರ ಇದೆ ಮಾಗಡಿಲಿದೆ ಕನಕಪುರದಲ್ಲಿ ಇದೆ ಹಾಗಾಗಿ ಅವರು ಇವಾಗ ಪ್ರಬಲವಾಗಿ ಯೋಗೇಶ್ವರರು ತಾಲೂಕಲ್ಲಿ ಉಳ್ಕೊಳ್ಳೇಬೇಕು ಅಂತ ಅವ್ರು ಕೊಡಲೇಬೇಕಾಗ್ತದೆ ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಏನು ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅಂತಂದ್ರೆ ಅವಾಗ ಏನು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರುಗಳು ಇರ್ಬೋದು ಆಗ ಮುಖಂಡರುಗಳು ಇರ್ಬೋದು ನಾಯಕರುಗಳ ನಿಲುವೇನಿರುತ್ತೆ ಒಕ್ಕೊರ್ಳಾಗಿ ಯೋಗೇಶ್ವರ ಅವರಿಗೆ ಕೊಡ್ಲೇಬೇಕು ಅಂತ ಪ್ರಬಲವಾಗಿ ಹೇಳ್ತಾ ಇದೀವಿ ಕೊಟ್ಟಿಲ್ಲ ಅಂತ ಅಂದ್ರೂ ನಾವು ಎಲೆಕ್ಷನ್ ಮಾಡ್ಲೇಬೇಕಾಗ್ತದೆ ಅದು ಮುಂದೆ ಬಿಜೆಪಿ ಅವ್ರಿಗೂ ಅದು ಅನಿವಾರ್ಯತೆ ಇಲ್ಲಿ ತಾಲೂಕು ಬೆಂಗಳೂರು ಮೈಸೂರಲ್ಲಿ ಎಲ್ಲೂ ಇಲ್ಲ ನಿಮಗೆ ಗೊತ್ತದು ಇಲ್ಲಿ ಎಲ್ಲಿ ಕೇಳಿದ್ರೂ ಬೆಂಗಳೂರು ಟು ಮೈಸೂರು ತಾಲೂಕಲ್ಲಿ ಇವತ್ತು ಜಿಲ್ಲೆಯಲ್ಲಿ ಉಳ್ಕೋಬೇಕು ಅಂತ ಅಂದ್ರೆ ಕೊಡಲೇಬೇಕಾಗ್ತದೆ ಹಂಗಾಗಿ ಮುಂದಕ್ಕೆ ಪಿನೂ ಕಟ್ಟವರು ಯಾರೂ ಇರಲ್ಲ ಇಲ್ಲಿ ಯೋಗೇಶ್ವರ್ ಇಲ್ಲ ಅಂತಾರೆ ಬೆಂಗಳೂರು ಟು ಮೈಸೂರು ಬಿಜೆಪಿನ ಇಲ್ಲ ಆ ಥರ ಆಗುತ್ತೆ ಇಲ್ಲಿ ಓಕೆ ಬಿಜೆಪಿಯಿಂದ ಏನು ಜೆಡಿಎಸ್ ಅವರು ಹೀಗೆ ಇರ್ತಾರೆ ಅಂತ ಏನು ಗ್ಯಾರಂಟಿ ಓಕೆ ಫೈನ್ ಬಟ್ ಪಿಯಿಂದ ಸಿ ಪಿ ಯೋಗೇಶ್ವರ್ ಜೆಡಿಎಸ್ ಇಂದ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಆಗ ಮೈತ್ರಿ ಅಂತ ಪ್ರಶ್ನೆ ಎಲ್ಲಿ ಉಳಿತದೆ ಮೈತ್ರಿ ಮೈತ್ರಿಯ ಧರ್ಮ ಪಾಲನೆ ಎಲ್ಲಿ ಆಗುತ್ತೆ ಅವಾಗ ಮೈತ್ರಿ ಪಾಲನೆ ಅಂತ ಅಂದ್ರೆ ಇವಾಗ ಅವ್ರನ್ನು ಬಿಟ್ಕೊಡ್ಲೇಬೇಕಾಗ್ತದಲ್ಲ ಮೈತ್ರಿ ಮಾಡ್ಬೇಕು ಅಂತ ಅಂದ್ರೆ ಇವಾಗ ಜನ ಹೆಂಗೆ ಈಗ ಜನಗಳೇ ಯಾವ ತರ ಹೇಳ್ತಾರೆ ಆತರನೆ ಮಾಡ್ಬೇಕಲ್ವಾ ಹಂಗಾಗಿ ಯೋಗೇಶ್ವರ್ ಕೊಡ್ಲೇಬೇಕು ಅಂತ ನಾವ್ ಹೇಳ್ತಾ ಇರೋದು ಒಟ್ಟಾರೆಯಾಗಿ ಏನು ಇಲ್ಲಿ ಮೈತ್ರಿ ಉಳಿಯುತ್ತೆ ಆದ್ರೆ ಏನು ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದ್ರ ಮೂಲಕ ಮೈತ್ರಿಯನ್ನ ಉಳಿಸ್ಕೊಳ್ಳಿ ಅನ್ನೋದು ನಿಮ್ಮ ಪಕ್ಷದ ಹೌದು ನಾವು ಬಿಜೆಪಿಯಿಂದ ಹೇಳ್ತಾ ಇರೋದು ಮೈತ್ರಿ ಉಳಿಸ್ಕೋಬೇಕು ಅಂತಂದ್ರೆ ಯೋಗೇಶ್ವರ ಟಿಕೆಟ್ ಕೊಡ್ಲೇಬೇಕು ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತದೆ ಬಿಜೆಪಿಗೂ ಕಷ್ಟ ಆಗ್ತದೆ ಜೆಡಿಎಸ್ಗೂ ಕಷ್ಟ ಆಗ್ತದೆ ಎಸ್ ವೀಕ್ಷಕರೆ ಬಿಜೆಪಿಯ ಚನ್ನಪಟ್ಟಣ ನಗರಾಧ್ಯಕ್ಷರು ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಮೊದಲೇದಾಗಿ ಈ ಒಂದು ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದು ಇವತ್ತು ಎಲ್ಲರೂ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿರುವಂಥ ವಿಚಾರ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಲೇಬೇಕು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ನುವಂಥದ್ದು ಸೊ ನಿಮ್ಮ ಇಷ್ಟೊಂದು ಬೇಡಿಕೆಗಳು ಈಡೇರುತ್ತೆ ಅನ್ನುವಂತ ಭರವಸೆ ತಮ್ಗಿದೆಯಾ ಅಂತ ಹೈಕಮಾಂಡ್ ಇದಕ್ಕೆ ಸ್ಪಂದಿಸುತ್ತೆ ಅನ್ನುವಂಥ ನಂಬಿಕೆಲ್ಲಿದ್ದೀರಾ ಹೌದು ಈಗ ನಮ್ಮ ಚನ್ನಪಟ್ಟಣ ಟೋಟಲ್ ರಾಮನಗರ ಜಿಲ್ಲಾ ಪದಾಧಿಕಾರಿಗಳು ಸಭೆ ಕರೆದಿದ್ದೀವಿ ಇವತ್ತು ಒಕ್ಕುಳ್ಳಿಂದ ಎಲ್ಲ ಬಿ ಜೆ ಪಿ ತಾಲೂಕು ಮಂಡಲ ಅಧ್ಯಕ್ಷರುಗಳು ಬಿ ಜೆ ಪಿ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಸೇರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಇಲ್ಲಿಂದ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಬಿ ಜೆ ಚನ್ನಪಟ್ಟಣ ತಾಲೂಕಲ್ಲಿ ಬಿ ಜೆ ಪಿ ಸಿ ಪಿ ಯೋಗೇಶ್ವರವರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಒಂದು ಒಕ್ಕುಳ್ಳಿಂದ ಇವತ್ತಿನ ಸಭೆ ಕರೆದಿದ್ದೀವಿ ಯಾಕೆ ಅಂದರೆ ಈಗ ಹಿಂದೆ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಎಂ ಪಿ ಆಗಿದ್ದಂಥ ಕೋಲಾರ ಕೋಲಾರನ ಜೆ ಡಿ ಎಸ್ ಬಿಟ್ಕೊಟ್ಟು ಹೊಡೆದೀವಿ ಆಮೇಲೆ ಇಲ್ಲಿ ಸ್ಥಳೀಯವಾಗಿ ಅವ್ರ ಫ್ಯಾಮಿಲಿಯವ್ರೇನೇ ಬೆಂಗಳೂರು ಗ್ರಾಮಾಂತರ ಅವ್ರ ಫ್ಯಾಮಿಲಿಯವ್ರಿಗೆ ನಾನು ಬಿಟ್ಕೊಟ್ಟು ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಗೆಲ್ಲಿಸಿದ್ದೀವಿ ಹಾಗಾಗಿ ನಮ್ಮ ಈ ಜಿಲ್ಲೆಯಲ್ಲಿ ಪ್ರಬಲವಾಗಿ ಸಿ ಪಿ ಯೋಗೇಶ್ ಇ ಇರೋದ್ರಿಂದ ಇಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಯೋಗೇಶ್ವರ ಅವರವ್ರಿಗೆ ಟಿಕೆಟ್ ಕೊಡಬೇಕು ನಮ್ಮ ನಾಯಕರಿಗೆ ಟಿಕೆಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಒತ್ತಡವನ್ನು ಮಾಡ್ತಾ ಇದ್ದೀವಿ ಈ ಮುಂದಿನ ದಿನದಲ್ಲಿ ನಮ್ಮ ಪಾರ್ಟಿಯವರು ಒಳ್ಳೆ ನಿರ್ಧಾರ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆ ಏನಾದ್ರೂ ಖುಷಿಯಾದರೆ ನಾವೆಲ್ಲ ಒಕ್ಕೊಳ್ಳಿಂದ ಬಿ ಜೆ ಪಿಗೆ ರಾಜೀನಾಮೆ ಕೊಡ್ತೀವಿ ನಾವು ಮುಂದಿನ ಹೋರಾಟನ ನಾವು ಇಡೀ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ನಶಿಸಿ ಹೋಗೋಕ್ಕೆ ನಮ್ಮ ಎಲ್ಲ ನಾಯಕರುಗಳು ಕಾರಣ ಆಯ್ತಾರೆ ಈ ಟಿಕೆಟ್ನ ಪಿಗೆ ಬಿಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಒತ್ತಡ ಹೆಸರಿನ ಏನು ಚನ್ನಪಟ್ಟಣ ಇರ್ಬೋದು ಓವರ್ ಆಲ್ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇರುವಂಥದ್ದು ಕಾರ್ಯಕರ್ತರುಗಳ ಸಭೆ ನಡೀತಾ ಇರುವಂಥದ್ದು ಸ್ಪೆಷಲಿ ಚನ್ನಪಟ್ಟಣದಲ್ಲಿ ಇವೆಲ್ಲವನ್ನು ಗಮನಿಸಿದ್ರೆ ನಿಖಿಲ್ ಅವರಿಗೆ ಟಿಕೆಟನ್ನು ನೀಡುವಂಥ ಅಥವಾ ಟಿಕೆಟನ್ನು ಟಿಕೆಟನ್ನು ಅಪೇಕ್ಷೆ ಪಡ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ನಿಖಿಲ್ ಅವರು ಚನ್ನಪಟ್ಟಣದ ಏನು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಎನ್ ಡಿ ಅಭ್ಯರ್ಥಿ ಅಂತ ಸೊ ಈ ನಿಟ್ಟಿನಲ್ಲಿ ಪಕ್ಷವೂ ಕೂಡ ಅಂದರೆ ನಿಮ್ಮ ಪಕ್ಷವೂ ಸೇರಿದಂತೆ ಎನ್ ಡಿ ಅಭ್ಯರ್ಥಿ ಆಗ್ತಾರೆ ಇಲ್ಲ ಅಂದ್ರೆ ಅದು ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರೆ ಸೊ ಈ ನಿಟ್ಟಿನಲ್ಲಿ ಪಕ್ಷದ ಏನು ತಮ್ಮ ಪಕ್ಷಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಏನು ಸಂದೇಶ ಕೊಡಕ್ಕೆ ಬಯಸ್ತೀರ ನಮ್ಮ ಪಕ್ಷಕ್ಕೆ ಏನಂತ ಅಂದರೆ ಈಗ ಲಾಸ್ಟ್ ಟೈಮು ನಾವು ಒಂದು ಕಾರ್ಯಕರ್ತರು ಒಂದು ಸಭೆ ಮಾಡಿರೋದ್ರಿಂದ ಇದೇ ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ನಮ್ಮ ಪಾದಯಾತ್ರೆಯಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಸಭೆ ಉದ್ದೇಶ ಮಾತಾಡುವಾಗ ನಮ್ಮ ಕಾರ್ಯಕರ್ತರು ಒಂದು ಸಭೆ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಆವತ್ತಿನ ದಿನ ವಿರೋಧ ವ್ಯಕ್ತಪಡಿಸಿದ್ರು ವ್ಯಕ್ತಪಡಿಸಿದರು ಇವತ್ತು ಅವರು ತಾಲೂಕಲ್ಲಿ ಅವ್ರ ಮಗ ಅವರು ಬರೀ ಜೆ ಡಿ ಎಸ್ ಪಾರ್ಟಿ ಎನ್ ಡಿ ಎ ಮೈತ್ರಿ ಮುಟ್ಟು ಅವರು ಈಗ ಸಭೆಗಳನ್ನ ಮಾಡ್ತವ್ರೆ ಅದಕ್ಕೆ ನಮ್ಮದು ವಿರೋಧ ಅದೇ ಯಾಕೆ ಅಂತ ಅಂದರೆ ಈಗ ನಮಗೆ ಅವರು ವಿರೋಧ ಮಾಡಿದಾಗ ಎನ್ ಡಿ ಎ ಇರಬೇಕು ಅಂತಂದಾಗ ಅವರು ಸ್ವಂತ ಪಾರ್ಟಿ ಈಗ ಅವರು ತಾಲೂಕಲ್ಲಿ ಎಲ್ಲ ಸಭೆಗಳು ಮಾಡ್ತಾವ್ರೆ ಎನ್ ಡಿ ಎ ಯಾವುದೇ ರೀತಿ ಈಗ ನಮ್ಮ ನಾಯಕರನ್ನು ಕೇಳಿಲ್ಲ ಅವರು ಹಾಗಾಗಿ ನಮ್ಮ ವಿರೋಧನೂ ಆಯಿತೆ ತಾವೇ ಹೇಳ್ದಂಗೆ ಕೋಲಾರ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಎರಡು ಕಡೆ ಎಂ ಪಿ ಟಿಕೆಟನ್ನು ಏನು ಜೆ ಡಿ ಎಸ್ಗೆ ಹೊಂದಾಣಿಕೆ ಮೇಲೆ ಬಿಟ್ಟುಕೊಟ್ರಿ ಆ ನಿಟ್ಟಿನಲ್ಲಿ ಈಗ ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇರುವಂಥದ್ದು ಇನ್ನು ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಏನು ಮಂಡ್ಯ ಕ್ಷೇತ್ರದಲ್ಲಿ ನಿಂತು ಎಂ ಪಿ ಆಗಿ ಈಗ ಕೇಂದ್ರ ಸಚಿವರಾಗಿರುವಂಥದ್ದು ಇಷ್ಟೆಲ್ಲ ಅನುಕೂಲಗಳು ಅಥವಾ ಇಷ್ಟೆಲ್ಲ ವಿಚಾರಗಳು ಆದರೂ ಕೂಡ ಮತ್ತೆ ಚನ್ನಪಟ್ಟಣದ ಟಿಕೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಸೊ ಈ ಬಗ್ಗೆ ಏನು ಹೇಳ್ತೀರಾ ಹೌದು ಈಗ ಎನ್ ಡಿ ಎ ಮೈತ್ರಿಯಲ್ಲಿ ಜೆ ಡಿ ಎಸ್ ಒಂದು ಸಣ್ಣ ಪಕ್ಷ ಎರಡು ಸೀಟ್ ಗೆದ್ರೂ ನಮ್ಮ ದೇಶದ ಪ್ರಧಾನಿಗಳಾಗ್ಬೋದು ಎಲ್ಲ ಆ ಎರಡು ಸೈಟ್ ಗೆದ್ರು ಒಂಬತ್ತನೇ ಸ್ಥಾನಮಾನ ಕೊಟ್ಟವ್ರೆ ಕುಮಾರಸ್ವಾಮಿ ಅವರಿಗೆ ಹಾಗಾಗಿ ಈ ಚನ್ನಪಟ್ಟಣ ತಾಲೂಕು ಸಿ ಪಿ ಯೋಗೇಶ್ ಅವರಿಗೆ ಟಿಕೆಟ್ನ ಕೊಡಬೇಕು ಅಂತ ಅನ್ಬಿಟ್ಟು ನಮ್ಮ ಒತ್ತಡ ಫೈನಲ್ ಆಗಿ ಈ ತರ ವಿಚಾರಗಳು ಅಥವಾ ಈ ಬೆಳವಣ ಬೆಳವಣಿಗೆಗಳು ಕಂಟಿನ್ಯೂ ಆದರೆ ಮುಂದುವರೆದ್ರೆ ನಿಮ್ಮ ಮೈತ್ರಿಯ ಪ್ರಶ್ನೆ ಏನಾಗ್ಬೋದು ಅಂತ ಯಾಕೆ ಅಂತಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಚೆನ್ನಾಗಿತ್ತು ಆದರೆ ಇದೀಗ ಗೊಂದಲಗಳಿಗೆ ಈಡಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನು ಮೈತ್ರಿಗೆ ಬ್ರೇಕಾಗುವಂಥ ಕೆಲಸ ಮಾಡುತ್ತಾ ಅಂತ ಹೌದು ಆ ಥರ ಏನಾದರೂ ಗೊಂದಲ ಆದರೆ ಜೆ ಡಿ ಎಸ್ ಅವರು ಫ್ರೆಂಡ್ಲಿ ಫೈಟು ನಾವು ಕ್ಯಾಂಡಿಡೇಟ್ ಆಗ್ತೀವಿ ಬಿ ಜೆ ಪಿಯಿಂದ ಅವರು ಕ್ಯಾಂಡಿಡೇಟ್ ಆಗಲಿ ಫೈಟ್ ಮಾಡಿ ಚುನಾವಣೆಯಲ್ಲಿ ಗೆಲ್ಲುವಂಥ ಪ್ರಯತ್ನ ಮಾಡ್ತೀವಿ